ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಡೀಪ್ ನೆಕ್ ಬ್ಲೌಸ್ ಹಾಗೆ ಡೀಪ್ ಲೆಸ್ ಬ್ಲೌಸ್ಗೆ ಏನ್ ವ್ಯತ್ಯಾಸ, ಡೀಪ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಶೋಲ್ಡರ್ ಇಡಬೇಕು, ಡೀಪ್ ಲೆಸ್ ಬ್ಲೌಸ್ಗೆ ಯಾವ ರೀತಿ ಶೋಲ್ಡರ್ ಇಡಬೇಕು, ಹಾಗೆ ಆರ್ಮ್ ಹೋಲ್ ಅಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಮತ್ತೆ ಏನಕ್ಕೆ ಆ ರೀತಿ ಆ ಚೇಂಜಸ್ ಬರುತ್ತೆ, ಸೊ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೀರಾ ನೋಡಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಸೊ ಇನ್ನೊಂದು ವಿಷಯ, ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಫೋರ್ತ್ ಬ್ಯಾಚ್ ಇನ್ನ ನಾನು ಡೇಟ್ ಫಿಕ್ಸ್ ಮಾಡಿಲ್ಲ. ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ನಾನು ಅನೌನ್ಸ್ ಮಾಡ್ತೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋರು ಜೂನ್ ಇಂದಾನೇ ನಾನು ಶುರು ಮಾಡೋದು. ಸದ್ಯಕ್ಕೆ 23ನೇ ತಾರೀಕು ಮೇ ಶುರುವಾಗಿದೆ. ಸೊ ಜೂನ್ ಮಂತ್ ಅಲ್ಲಿ ಸುಮಾರು ಜನ ಸೇರ್ಕೋಬೇಕು ಅಂತ ಹೇಳಿದ್ರೆ ಸೇರ್ಕೊಳ್ಳೋಂಥವ್ರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಸೊ ಅಂಥವ್ರು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಫ್ಟರ್ ಜೂನ್ ನಾನು 4ನೇ ಬ್ಯಾಚ್ನ ಶುರು ಮಾಡ್ತೀನಿ. ಡೇಟ್ನ ನಾನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಇವಾಗ ಶುರು ಮಾಡೋಣ ನಮ್ಮ ಟಾಪಿಕ್ನ. ಸೊ ಫಸ್ಟ್ ನಾನಿಲ್ಲಿ ಜಸ್ಟ್ ಲೆಂತ್ ಹಾಕಿದ್ದೀನಿ ಅಷ್ಟೇ. ಫಸ್ಟು ನಾನು ನಿಮಗೆ ಡೀಪ್ ನೆಕ್ ಬ್ಲೌಸ್ನ ಹೇಳ್ಕೊಡ್ತೀನಿ. ಫಸ್ಟು ಒಂದು ಡೀಪ್ ನೆಕ್ ಬ್ಲೌಸ್ ಮಾಡ್ತೀನಿ, ಅದಾದಮೇಲೆ ಡೀಪ್ ಲೆಸ್ ಬ್ಲೌಸ್ಗೆ ನಾನು ಶೋಲ್ಡರ್ ಮತ್ತು ಆರ್ಮ್ ಹೋಲ್ನ ನಾನು ಮಾರ್ಕ್ ಹಾಕ್ತೀನಿ. ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರಾದರೂ ಇದ್ರೆ ಅದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದು, ಓಕೆನಾ? ಸೊ ಫಸ್ಟು ಲೆಂತ್, ಸೊ ಎಷ್ಟು ಹಾಕಿದ್ದೀನಿ ಇಲ್ಲಿ ಲೆಂತ್ ಇಲ್ಲಿ ನೋಡಿ, ನಾನು 14 ಇಂಚು ಬ್ಲೌಸ್ ರೆಡಿ ಆದರೆ 15 ಇಂಚು ಲೆಂತ್ ಹಾಕಿದ್ದೀನಿ, ಓಕೆನಾ? ನಾರ್ಮಲಿ 8, 9, 10 ಮೂರು ಡೀಪ್ ನೆಕ್ಗೂ ಒಂದೇ ಸೇಮ್ ಶೋಲ್ಡರ್ ಬರುತ್ತೆ, ಸೇಮ್ ಶೋಲ್ಡರ್ನ ನೀವು ಫಾಲೋ ಮಾಡ್ಬೋದು. ಸೊ ಇವಾಗ ಇಲ್ಲಿ ನಾನು 9 ಇಂಚು ಡೀಪ್ ನೆಕ್, ಯಾಕಂದರೆ ನಾನು ಆಲ್ರೆಡಿ 10 ಇಂಚು ಡೀಪ್ ನೆಕ್ ಹೇಳ್ಕೊಟ್ಟಿದ್ದೆ. ಸೊ 9, 8 ಎಲ್ಲ ಒಂದೇ. ಸೊ ಡೀಪ್ ಲೆಸ್ ಬ್ಲೌಸ್ನು ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ 9 ಇಂಚು ಡೀಪ್ ನೆಕ್ನ ಆರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ 9 ಇಂಚು ಡೀಪ್ ನೆಕ್ ಇಟ್ಟಾಗ 2 ಇಂಚು ನೆಕ್ ವಿಡ್ತ್ ತಗೊಳ್ಳಿ, ಸೊ ಅದಾದ್ಮೇಲೆ ನಮ್ಗೆ ರೆಡಿ ಶೋಲ್ಡರ್ 2 ಇಂಚು ಸಿಕ್ಕಿದ್ರೆ ಸಾಕು. ಅದಕ್ಕೆ ಸೀಮಿಂಗ್ ಅಲೌನ್ಸ್ ಅಂತ 1/4 ಇಂಚು, ಸೊ ಟೋಟಲ್ 2 1/4 ಇಂಚು. ಸೊ ಈ ನೆಕ್ ವಿಡ್ತ್ ಇಂದ ನಾವು ಇಲ್ಲಿಂದ 2 1/4 ಇಂಚ್ಗೆ ಮಾರ್ಕ್ ಹಾಕೊಳ್ಬೇಕು. ಸೊ ಈ ರೀತಿ ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ? 4 1/4 ಇಂಚ್ ಆಗುತ್ತೆ. ಸಪೋಸ್ ನಾನು ಇಲ್ಲಿ 10 ಇಂಚು ಡೀಪ್ ನೆಕ್ ಇಟ್ಟಿದ್ರೆ ನಾನು ಇಡ್ತಾ ಇದ್ದಿದ್ದೆ 4.5 ಇಂಚು ಶೋಲ್ಡರ್. ಸೊ ಯಾವ ಚೆಸ್ಟ್ ಮೆಷರ್ಮೆಂಟ್ಗೆ 36 ಇಂಚು. ಸೊ ನಂದು 36 ಇಂಚ್ ಇದೆ. ಸೊ ಅದ್ರ ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು, 36 ಇಂಚು ಚೆಸ್ಟ್ ಮೆಷರ್ಮೆಂಟ್ಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ 4.5 ತಗೊಳ್ತೀನಿ. ಇಲ್ಲಿ ನಾನು 9 ಇಂಚು ಮಾಡಿದ್ದೀನಿ. ಸೊ 1/2 ಇಂಚು ಮಾತ್ರ ನಾನು ಹೆಚ್ಚು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 1/4 ಇಂಚು ನೆಕ್ ವಿಡ್ತಿರ್ತಿದ್ದೆ, ಇವಾಗ ನಾನು 2 ಇಂಚು ನೆಕ್ ವಿಡ್ತಿಟ್ಟಿದ್ದೀನಿ. ಸೊ ಅಷ್ಟೇ ವ್ಯತ್ಯಾಸ, ಅದರ್ವೈಸ್ ಇಲ್ಲಿ ಯಾವುದು ಚೇಂಜಸ್ ಇಲ್ಲ, 1/2 ಇಂಚ್ ಅಷ್ಟೇ ಡಿಫ್ರೆನ್ಸ್, ಓಕೆನಾ? ಸೊ ಇಲ್ಲಿ 4 1/4 ಬಂದಾಗ ನಾನಿಲ್ಲಿ 1/2 ಇಂಚು ಸೇರಿಸಿ 4 1/4ಗೆ 5 1/4 ಇಂಚ್ಗೆ ಶೋಲ್ಡರ್ ಲೆಂತ್ ಮಾರ್ಕ್ ಹಾಕೊಳ್ತೀನಿ, 5 1/4 ಇಂಚ್ಗೆ, ಓಕೆನಾ? ಸೊ ಇಲ್ಲಿಂದ ಚೆಸ್ಟ್ ಮೆಷರ್ಮೆಂಟ್ ಎದೆಯ ಸುತ್ತಳತೆಯ 1/4 ಭಾಗ ಅಂದ್ರೆ 36 ಇಂಚು ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಸಿಗೋದು 9 ಇಂಚು. ಸೊ ಈ ರೀತಿ ಒಂದು ಲೈನ್ ಹಾಕಿದ್ದೀನಿ. ಈಗ ನಾನು ಫಿಟ್ಟಿಂಗ್ ಸ್ಟಿಚ್ ಏನಿದೆ ಅದನ್ನ ಮಾರ್ಕ್ ಹಾಕ್ತೀನಿ, 9 ಇಂಚು ನೋಡಿ, ಇಲ್ಲಿ 9 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ, ಓಕೆನಾ? ಸೊ ಇದು ಬಂದು ನೆಕ್ ವಿಡ್ತ್. ಸೊಂಟದ ಸುತ್ತಳತೆ ಬಂದು 34 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಆಗುತ್ತೆ. 1 ಇಂಚು ಸೇರಿಸಿ 9.5 ಇಂಚ್ಗೆ ನಾನು ಮಾರ್ಕ್ ಹಾಕೊಳ್ತೀನಿ. ಸೊ ಈ ರೀತಿ ಒಂದು ಲೈನ್ ಹಾಕೊಂಡು ಈಗ ನಾನು 8.5 ಸೊಂಟದ ಸುತ್ತಳತೆ ಬಂದು 34 ಇಂಚು, ಅದನ್ನ ನಾನು 4ರಿಂದ ಡಿವೈಡೆಡ್ ಬೈ ಮಾಡಿ 8.5 ಆಗುತ್ತೆ. 8.5ಗೆ 1 ಇಂಚು ಸೇರಿಸಿ 9.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಸೀಮಿಂಗ್ 1 ಇಂಚು ಮಾತ್ರ ನಾನು ಡಾಟ್ಗೆ ಇಲ್ಲಿ ಸೇರ್ಕೊಂಡಿರೋದು. ಸೊ ಏನಿದೆ ಈ ಲೈನ್ನ ಸೇರಿಸ್ಕೊಂಬೇಡ. ಸೊ ಇಲ್ಲಿ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಸೊ ಏನು 9 ಬರುತ್ತೆ ಅದರಲ್ಲಿ ಸೆಂಟರ್ನ ತೆಗಿಬೇಕು, ಸಾರಿ 9.5. ಸೊ ಸೆಂಟರ್ ಅಂದರೆ 4 1/4 ಡಾಟ್ ಮಾರ್ಕ್ ಹಾಕೊಳ್ತೀನಿ, ಸ್ಟ್ರೈಟ್ ಡಾಟ್ ಮಾರ್ಕ್ ಹಾಕೊಳ್ತೀನಿ. ಇಲ್ಲಿ 9 ಇಂಚು ಡೀಪ್ ನೆಕ್ ಇಡ್ತಾ ಇರೋದ್ರಿಂದ ನನಗೆ ಸಿಗೋದಿಷ್ಟೇ. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಶೋಲ್ಡರ್ ಮಾರ್ಕ್ನ ಹಾಕೊಂಬಿಡೋಣ.
ಅಷ್ಟೊಂದು ಡೀಪ್ ನೆಕ್ ಬಂದು 9 ಇಂಚು ರೆಡಿ, ಅದಕ್ಕೆ ಅರ್ಧ ಇಂಚು ಸೇರಿಸಿ 9.5 ಇಂಚು ಮಾರ್ಕ್ ಹಾಕ್ತೀನಿ. ಇಲ್ಲಿ 2 ಇಂಚ್ ಇಟ್ಟಿದ್ದೀನಿ, ಇಲ್ಲಿ ನಾನು 3 ಇಂಚು 3.5 ಇಂಚ್ವರೆಗೂ ಇಲ್ಲಿ ಬ್ರಾಡ್ ಇಟ್ಕೊಳ್ಬಹುದು. ಇಲ್ಲಿ ಕಡಿಮೆ ಇಟ್ಕೊಳ್ಳಿ, ಬಟ್ ಇಲ್ಲಿ ನೀವು ಡೀಪ್ ಇಟ್ಕೊಳ್ಳಿ. ಸೊ ಈಗ ಈ ಲೈನ್ನ ಸೇರಿಸ್ಕೊಳ್ಳೋಣ ಈ ರೀತಿ. ಇಲ್ಲಿ ನೀವು ಯಾವ್ದಾದ್ರು ಒಂದು ಶೇಪ್ ಕೊಡಿ, ನಾನು ಸಿಂಪಲ್ ಆಗಿ ಒಂದು ಪಾಟ್ ನೆಕ್ ಶೇಪ್ ಕೊಡ್ತೀನಿ. ಈ ರೀತಿ ಇದು ಎಕ್ಸಾಕ್ಟ್ ಚೆಸ್ಟ್ ಫಿಟ್ಟಿಂಗು. ಎಷ್ಟು ಎದೆಯ ಸುತ್ತಳತೆಯ 1/4 ಭಾಗ ಅಂದ್ರೆ 9 ಇಂಚು, ಸೊಂಟದ ಸುತ್ತಳತೆ ಬಂದು 34 ಇಂಚು, 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಅದಕ್ಕೆ ನಾನು 1 ಇಂಚು ಸೇರಿಸಿ 9.5 ಇಂಚು ಮಾರ್ಕ್ ಹಾಕಿದ್ದೀನಿ. 1 ಇಂಚ್ನ ನೋಡಿ, ಇಲ್ಲಿ ನಾನು ಡಾಟ್ಸ್ ಹಾಕೋದ್ರ ಮೂಲಕ ಅದನ್ನ ಕವರ್ ಮಾಡಿದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಏನು ಇಟ್ಟಿಲ್ಲ. ಏನಕ್ಕಂದ್ರೆ ನಾನು ಇದೇ ಡ್ರಾಫ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಡೀಪ್ಲೆಸ್ ಬ್ಲೌಸ್ ತೋರಿಸ್ಬೇಕು. ಹಾಗಾಗಿ ಏನಾದ್ರೂ ನೀವು ಹಿಂಗ್ ಮಾಡ್ಕೊಳ್ತೀರಾ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ ಇಡೋದಷ್ಟೇ, ಅದರ್ವೈಸ್ ಏನು ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ನಾನು ಇಡ್ತಾ ಇಲ್ಲ, ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ 1/4 ಇಂಚ್ಗೆ ನೋಡಿ, ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ನೀವು ಇಲ್ಲಿಂದ 2 ಇಂಚು ಮೇಲಕ್ಕೆ 2 ಇಂಚು, ಈ ಕಡೆನೂ ಅಷ್ಟೇ ಮೇಲಕ್ಕೆ 2 ಇಂಚು, ಈ 3 ಪಾಯಿಂಟ್ ಸಿಗುತ್ತೆ. ಸೊ ಆವಾಗ ನೋಡಿ ಈ ರೀತಿ ಆರ್ಮೋಲ್ ಶೇಪ್ ಹಾಕೊಳ್ಳೋದು. ಈ ರೀತಿ ನಂದು ಆರ್ಮೋಲ್ ರೌಂಡ್ ಎಷ್ಟು, 18 ಇಂಚು, ಸಾರಿ 16 ಇಂಚು. ಆರ್ಮೋಲ್ ರೌಂಡ್ ಬಂದು 16 ಇಂಚು, ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಟೇಪ್ನ ಈ ರೀತಿ ಇಟ್ಟು ನಾವು ಇವಾಗ ಮೆಷರ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸಾಕ್ಟ್ ಆಗಿ 8 ಇಂಚ್ ಬಂತು. ಸೊ ಇಲ್ಲಿ ನೀವು ನನ್ನ ಕ್ವೆಶನ್ ಕೇಳ್ಬೋದು, ನಿನ್ನೆ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೆ, 10 ಇಂಚು ಡೀಪ್ ನೆಕ್ ಇಟ್ಟಿದ್ದೆ, 4.5 ಇಂಚು ಶೋಲ್ಡರ್ ಇಟ್ಟಿದ್ದೆ, 5 ಇಂಚು ಆರ್ಮೋಲ್ ಲೆಂತ್ ಇಟ್ಬಿಟ್ಟು ನಾನು ಶೇಪ್ ಹಾಕಿದ್ದೆ. ಸೊ ಆವಾಗ್ಲೂ ಎಕ್ಸಾಕ್ಟ್ 8 ಇಂಚು ಬಂತು. ಸೊ ಈಗ ಇಲ್ಲಿ ನಾನು 1/2 ಇಂಚು ಜಾಸ್ತಿ ಮಾಡಿದೆ ಶೋಲ್ಡರ್ನ, ಏನಕ್ಕಂದ್ರೆ 9 ಇಂಚ್ ಇಟ್ಟಿದ್ದೀನಿ, 10 ಇಂಚ್ಗಿನ್ನ 1 ಇಂಚ್ ಕಡಿಮೆ ಆಯ್ತು. ಸೊ ಇಲ್ಲಿ ನಾನು 4.75 ಇಂಚ್ ಇಟ್ಟಿದ್ದೀನಿ, ಏನಕ್ಕಂದ್ರೆ ಡೀಪ್ ನೆಕ್ ಬಂದು 9 ಇಂಚ್ ನಾನು ಇಟ್ಕೊಂಡಿರೋದು. 10 ಇಂಚ್ ಇಟ್ಟಾಗ ನಾನೇನ್ ಮಾಡಿದೆ, 4.5 ಇಂಚ್ ಇಟ್ಟೆ, ಓಕೆನಾ? ಅಲ್ಲಿ ಏನ್ ಮಾಡಿದೆ, 1.75 ಇಂಚು ನೆಕ್ ಬಿಡ್ತಿಟ್ಟೆ. ಸೊ ಇಲ್ಲಿ 9 ಇಂಚು ಡೀಪ್ ನೆಕ್ ಆದಾಗ ನಾ ಏನ್ ಮಾಡಿದೆ, 1.25 ಇಂಚು ಎಕ್ಸ್ಟೆಂಡ್ ಮಾಡಿದೆ. 1 ಇಂಚ್ ಕಡಿಮೆ ಆಯ್ತಲ್ಲ, ಸೊ 1/2 ಇಂಚ್ ಎಕ್ಸ್ಟೆಂಡ್ ಮಾಡಿದೆ. ಸೊ ಮಾಡಿದೆ, ಎಲ್ಲಿ ಮಾಡಿದೆ, ಶೋಲ್ಡರ್ ಅಲ್ಲಿ ನಾನೇನು ಮಾಡಕ್ ಹೋಗಿಲ್ಲ. ನೆಕ್ ಬಿಡ್ತೆ ಏನಿದೆ, 1.5 ಇಟ್ಕೋತಿದ್ದೋಳು, ನಾನೇನ್ ಮಾಡಿದೆ, ಸಾರಿ 1.75 ಇಟ್ಕೊಳ್ತಿದ್ದೋಳು, ನಾನು ಇವಾಗ 2 ಇಟ್ಕೊಂಡೆ, ಓಕೆನಾ? ಸೊ ಏನಾಯ್ತು ಇವಾಗ, ಇದು 4.75 ಆಯ್ತು. ಸೊ ನಿನ್ನೆ ತೋರಿಸಿದ ವಿಡಿಯೋದಲ್ಲಿ 4.5 ಬಂತು ಈ ಶೋಲ್ಡರ್ ಬಂದು, ಇಲ್ಲಿ ಇವಾಗ 4.75 ಆಯ್ತು. 4.5ಗೆ 1/2 ಇಂಚು ಸೇರಿಸಿ ಹಾರ್ಮೋಲ್ ಲೆಂತ್ 5 ಇಂಚ್ ಇಟ್ಕೊಂಡು ನಾನು ಶೇಪ್ ಆಗದೆ ಕರೆಕ್ಟ್ ಎಕ್ಸಾಕ್ಟ್ 8 ಇಂಚು ಆರ್ಮೋಲ್ ರೌಂಡ್ ಬಂದ್ಬಿಡ್ತು. ಇಲ್ಲಿ ಇವಾಗ 4.75 ಇಂಚ್ ಇಟ್ಟು ಅದಕ್ಕೆ 1/2 ಇಂಚು ಸೇರಿಸಿದಾಗ 5.5 ಇಂಚ್ ಆಯ್ತು. ಸೊ ಆವಾಗ್ಲೂ ಕರೆಕ್ಟ್ ಎಕ್ಸಾಕ್ಟ್ ಆಗಿ 8 ಇಂಚು ಆರ್ಮೋಲ್ ರೌಂಡ್ ಬಂತು. ಹೇಗೆ ಇಲ್ಲಿ ಹೇಳ್ತೀನಿ ನೋಡಿ, 1/2 ಇಂಚ್ ಅಂದ್ರೆ ಇಲ್ಲಿ ನನಗೆ ಕಡಿಮೆ ಆಗುತ್ತೆ ಶೋಲ್ಡರ್, 1/2 ಇಂಚ್ ಅಂದ್ರೆ ಇಲ್ಲಿ ಕಡಿಮೆ ಆಗುತ್ತೆ, ಓಕೆನಾ? ಈ ಲೈನ್ನ ನಾನು ಇಲ್ಲಿ ಹಾಕ್ತೀನಿ, 1/2 ಇಂಚ್ ಅಂದ್ರೆ ಇಲ್ಲಿ ಕಡಿಮೆ ಆಗುತ್ತೆ, ಓಕೆ. ಸೊ ಅದಾದ್ಮೇಲೆ ಇಲ್ಲಿ ಕೂಡ 1/2 ಇಂಚ್ ಕಡಿಮೆ ಆಗುತ್ತೆ, 5 ಇಂಚ್ ಇಟ್ಟಿದ್ದೆ, ಈಗ 5.5 ಇಂಚ್ ಇಡ್ತಾ ಇದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಆವಾಗ ಏನು ನಾನು ಶೇಪ್ ಹಾಕಿದೀನಲ್ಲ, ಇಲ್ಲಿಂದ ಹಾಕಿದೀನಲ್ಲ ಶೇಪ್ನ, ನಾನು ಹಿಂದೆ ಕಡೆಯಿಂದ ಹಾಕಿದಾಗ ಈ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ. ಎಷ್ಟು ಹಿಂದೆ ಹೋಗುತ್ತೆ ಈ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ನಿಮ್ಗೆ ಇನ್ನೂ ನೀಟಾಗಿ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಡಿ ಪ್ಲಸ್ ಬ್ಲೌಸ್ನ ಶೋಲ್ಡರ್ ಮತ್ತೆ ಆರ್ಮೋಲ್ ಹಾಕ್ಬಿಟ್ಟು ಇದೇ ಡ್ರಾಫ್ಟಿಂಗ್ ಮೇಲೆ ನಾನು ಹಾಕಿ ತೋರಿಸ್ತೀನಿ. ಸೊ ಈ ತರ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದ್ಕಿಂತ ಇನ್ನೂ ನೀಟಾಗಿ ಹೇಳ್ಕೊಡ್ಬೋದಲ್ವಾ. ಸೊ ಅದಕ್ಕೆ ಇವಾಗ ನಾನು ಕಾಲರ್ ನೆಕ್ 1 ಇಂಚು ಡೀಪ್ ಇರಲ್ಲ, ಓಕೆನಾ? 1 ಇಂಚು ಡೀಪ್ ಇರಲ್ಲ, ಅದಕ್ಕೆ ಕಾಲರ್ ಇಡ್ತೀವಿ. 1 ಇಂಚು ಡೀಪ್ ಇರಲ್ಲ ಅನ್ನೋದ್ಕಿಂತ 1/2 ಇಂಚು ಡೀಪ್ ತರ ಇಟ್ಕೊಂಡು ನಾವು ಶೇಪ್ ಹಾಕ್ತೀವಿ ಕಾಲರ್ ನೆಕ್, ಓಕೆ? ಅದನ್ನ ನಾನು ತೋರಿಸ್ತೀನಿ. ಸೊ ಇವಾಗ ನಂದು ಶೋಲ್ಡರ್ ಎಷ್ಟು, 15.5 ಇಂಚು, ನಂದು ಶೋಲ್ಡರ್ ಬಂದು 15.5 ಇಂಚು, ಚೆಸ್ಟ್ ಮೆಷರ್ಮೆಂಟ್ ಬಂದು 36 ಇಂಚು. ಡೀಪ್ ನೆಕ್ ಬ್ಲೌಸ್ಗೆ ನಾನು ಇಲ್ಲಿ ಎಷ್ಟಿಟ್ಟೆ, 4.75 ಇಂಚು, ಅಂದ್ರೆ ಇದು ಫೋಲ್ಡೆಡ್ ಅಲ್ಲಿ ಇರುತ್ತಲ್ಲ, ಹಂಗಾಗಿ 4.75, ಅದನ್ನ ನಾವು ಡಬಲ್ ಮಾಡ್ಕೊಳ್ಬೇಕು. ಸೊ ಅವಾಗ ಎಷ್ಟಾಗುತ್ತೆ, 9.5 ಆಗುತ್ತೆ. ಸೊ ಇಲ್ಲಿ ನಾನು ಇಟ್ಟಿರೋದು 9.5 ಫೋಲ್ಡೆಡ್ ಅಲ್ಲಿ ಇದೆ, ಫೋಲ್ಡೆಡ್ ಅಲ್ಲಿರುವಾಗ ಅದು ನಮ್ಗೆ 4.75. ಈಗ ನಾನು ಕಾಲರ್ ನೆಕ್ ಇಟ್ಕೊಳ್ತೀನಿ. ಕಾಲರ್ ನೆಕ್ ಇಟ್ಟಾಗ ಏನ್ ಮಾಡ್ತೀವಿ, ಮೇಲ್ಗಡೆಯಿಂದ 1/2 ಇಂಚು ಈ ರೀತಿ ಅಷ್ಟೇ ಇಟ್ಕೊಳ್ಳೋದು. ಡೀಪ್ ಅಂದ್ರೆ ಜಸ್ಟ್ ಆ ಕಾಲರ್ಗೆ ಒಂಚೂರು ಚಿಕ್ಕದಾಗಿ ಶೇಪ್ ಹಾಕೋಕ್ಕೋಸ್ಕರ ಹಾಕ್ತೀವಿ ಅಷ್ಟೇ.
ಡೀಪೇ ಬರಲ್ಲ. ಸೊ ಇವಾಗ ನಾನು ಶೋಲ್ಡರ್ ಎಷ್ಟಿಟ್ಕೊಳ್ತೀನಿ, ಏನ್ ನಂದು 15.5 inch ಇದೆ ಶೋಲ್ಡರ್, ಫುಲ್ ಶೋಲ್ಡರ್ ಅಷ್ಟು ಇಟ್ಕೊಳ್ತೀನಿ. ಇಂದ ಮಾರ್ಜಿನ್ 2 inch ನಾರ್ಮಲ್ ಬ್ಲೌಸ್ ಸಿಗ್ನಲ್ ಹೇಗಿರ್ತೀವಿ ಹಾಗೆ 2 inch ಮಾರ್ಜಿನ್ ಇಟ್ಬಿಡ್ತೀನಿ. ಸೊ ಬಿಗಿನರ್ಸ್ ಇದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಹಂಗಾಗಿ. ಸೊ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತೀವಿ, ಮೇಲ್ಗಡೆ 2 inch ಮಾರ್ಜಿನ್, ಕೆಳಗಡೆ 2 inch ಮಾರ್ಜಿನ್. ಸೊ ಲೈನ್ ಹಾಕೊಂಬೇಡ. ಸೊ ಓಕೆ, ಇದಿಷ್ಟು ನಾ ಇಷ್ಟೊತ್ತು ಹೇಳಿದ್ದು ಡೀಪ್ ನೆಕ್ ಬ್ಲೌಸ್. ಈಗ ಡೀಪ್ ಲೆಸ್ ಬ್ಲೌಸ್ ಬಗ್ಗೆ ಹೇಳ್ತೀನಿ. ಸೊ ಡೀಪ್ ಲೆಸ್ ಬ್ಲೌಸ್ ಅಂದ್ರೆ ಡೀಪೇ ಇರೋದಿಲ್ಲ. ಸೊ ಕಾಲರ್ ನೆಕ್ನೇ ತಗೊಳ್ಳೋಣ, ಕಾಲರ್ ನೆಕ್ ತಗೊಳ್ಳಿ ಅಥವಾ 2 inch ಬ್ಲೌಸ್ ಅಲ್ಲಿ ಡೀಪ್ ಇಟ್ಕೊಳ್ಳಿ, 2 inch ಆದ್ರೂ ಅಷ್ಟೇ ಬರುತ್ತೆ. ಸೊ ಇವಾಗ ಕಾಲರ್ ನೆಕ್ ಅಂತ ತಗೊಂಡಾಗ ಅಥವಾ 1 inch 2 inch ಬ್ಲೌಸ್, ಡೀಪ್ ಲೆಸ್ ಬ್ಲೌಸ್ ವಯಸ್ಸಾದವ್ರು ಜಾಸ್ತಿ ಹಾಕೊಳ್ತಾರೆ. ಸೊ ಅಂತವ್ರಿಗೆ ಆ ತರ ವಯಸ್ಸಾದವ್ರಿಗೆ ಅಂತ ಹೇಳೋದಕ್ಕಿಂತ ಡೀಪ್ ಲೆಸ್ ಬ್ಲೌಸ್ ಬಂದಾಗ ನಾವ್ ಯಾವ ರೀತಿ ಶೋಲ್ಡರ್ ಇಟ್ಕೊಬೇಕು, ಓಕೆನಾ? ಸೊ ಇಲ್ಲಿ ಅದೇ 15 inch ನಾನು ಮಾರ್ಕ್ ಹಾಕ್ತೀನಿ. 14 inch ರೆಡಿ, 1 inch ಸೇರಿಸಿ 15 inch ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ನಾನು ತೋರಿಸ್ತಾ ಇರೋದು ನಿಮ್ಗೆ ಬ್ಯಾಕ್ ಪಾರ್ಟ್ ಬಗ್ಗೆ, ಓಕೆನಾ? ಫ್ರಂಟ್ ಪಾರ್ಟ್ ಅಲ್ಲ. ಸೊ ಫಸ್ಟ್ 14 inch ಲೆಂತ್ಗೆ 1 inch ಸೇರಿಸಿ 15 inch ಮಾರ್ಕ್ ಮಾಡಿದ್ದೀನಿ. ಇದು ಬಂದು ಬ್ಯಾಕ್ ಪಾರ್ಟ್, ಓಕೆನಾ? ಇದು ಬ್ಯಾಕ್ ಪಾರ್ಟೇ ತೋರಿಸಿರೋದು. ಸೊ ಇದು ಬ್ಯಾಕ್ ಪಾರ್ಟೇ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕಾಲರ್ ನೆಕ್ ಅಥವಾ 1 inch 2 inch ಡೀಪ್ ನೆಕ್ ಈ ತರ ಇಟ್ಟಾಗ ನಾವ್ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು, ಓಕೆ? ಏನು ನಮ್ದು ಎಕ್ಸಾಕ್ಟ್ ಶೋಲ್ಡರ್ ಇದೆ 15.5 inch ನಂದು ಎಕ್ಸಾಕ್ಟ್ ಶೋಲ್ಡರ್ 15.5 inch. ಸೊ ಅದರಲ್ಲಿ ಅರ್ಧ ಅಂದ್ರೆ 7.75 inch ಆಗುತ್ತೆ. ಸೊ ಅಷ್ಟು ಇಟ್ಕೊಳ್ತೀನಿ ಕಾಲರ್ ನೆಕ್ ಅಥವಾ ಹೈ ನೆಕ್ ಅಥವಾ ಡೀಪ್ ಪ್ಲಸ್ 1 inch 1.5 inch 2 inch ಮೇಲೆ ಕೆಲವ್ರು ಹಾಕಲ್ಲ. ಸೊ ಆ ತರ ನಾರ್ಮಲ್ ಬ್ಲೌಸ್ ಆದ್ರೂ ಓಕೆ, ಕಾಲರ್ ನೆಕ್ ಆದ್ರೂ ಓಕೆ, ಯಾವ್ದಾದ್ರು ಓಕೆ. ಸೊ ಈ ರೀತಿ ಬಂದಾಗ ನೀವ್ ಏನ್ ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅಷ್ಟು ಹಾಕೊಳ್ಬೇಕು. ಸೊ ಇದ್ರಲ್ಲಿ ಯಾವ್ದೇ ಮೈನಸ್ ಮಾಡೋಂಗಿಲ್ಲ, ಏನಕ್ಕಂದ್ರೆ ಬ್ಲೌಸ್ ಅಲ್ಲಿ ಡೀಪ್ ಇರಲ್ಲ. ಇದು 36 ಚೆಸ್ಟ್ ಮೆಷರ್ಮೆಂಟ್ ನಂದೇ, ಇದು 36 ಚೆಸ್ಟ್ ಮೆಷರ್ಮೆಂಟ್ ನಂದೇ, ಇಲ್ಲಿ ಯಾವ್ದು ವ್ಯತ್ಯಾಸ ಇಲ್ಲ, ಓಕೆನಾ? ಇಲ್ಲಿ 7.75 inch ಆಸ್ ಯೂಶುವಲ್ ನಾನು ಇಲ್ಲಿ ಹೇಳ್ತಿರಲ್ಲ ಏನ್ ಶೋಲ್ಡರ್ ಇಡ್ತೀವಿ ಅದಕ್ಕೆ 1/2 inch ಸೇರಿಸಿ ಆರ್ಮೋರ್ ಲೆಂತ್ ಇಡಿ ಅಂತ. ಸೊ ಅದೇ ತರನೇ ನಾನು ಇಲ್ಲಿ ಆರ್ಮೋರ್ ಲೆಂತ್ 7.75 inch 1/2 inch ಸೇರಿಸಿ 8.25 inch ನಾನು ಮಾರ್ಕ್ ಹಾಕೊಳ್ತೀನಿ ಆರ್ಮೋಲ್ ಲೆಂತ್. ಏನ್ ಶೋಲ್ಡರ್ ಇದೆ ಅದಕ್ಕೆ 1/2 inch ಸೇರಿಸಿದೀನಿ, ಕಾಲರ್ ನೆಕ್ ಆಗ್ಲಿ ನಾರ್ಮಲ್ ಬ್ಲೌಸ್ ನೆಕ್ ಆಗ್ಲಿ ಯಾವ್ದಾದ್ರು ಆಗ್ಲಿ, ಓಕೆನಾ? ಎದೆಯ ಸುತ್ತಳತೆಯ 1/4 ಭಾಗ ಮಾರ್ಕ್ ಹಾಕೋಣ. ಫಸ್ಟ್ ನಾನು ಇಲ್ಲೊಂದು ಲೈನ್ ಹಾಕ್ಬಿಡ್ತೀನಿ ಈ ತರ, ಓಕೆನಾ? ಸೊ ಸೊಂಟದ ಸುತ್ತಳತೆ 8.5 inch, ಅದಕ್ಕೆ 1 inch ಸೇರಿಸ್ತೀನಿ. ಏನಕ್ಕಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಡಾಟ್ ಬರುತ್ತಲ್ಲ, ಸೊ ಅದಕ್ಕೆ 9.5 inch ಮಾರ್ಕ್ ಹಾಕೊಳ್ತೀನಿ. ಸೊ ಈ ರೀತಿ 9.5 inch ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಸೆಂಟರ್ನ ತೆಗೆದು ಡಾಟ್ ಮಾರ್ಕ್ ಹಾಕೊಳ್ಳೋಣ. ಸೊ 9.5 ಅಂದ್ರೆ 4.75 ಸೆಂಟರ್ ಬರುತ್ತೆ. ಸೊ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಈಗ ಚೆಸ್ಟ್ ಎದೆಯ ಸುತ್ತಳತೆಯ 1/4 ಭಾಗ ಎಷ್ಟು? 9 inch. ಚೆಸ್ಟ್ ಮೆಷರ್ಮೆಂಟ್ ನ 4 ಡಿವೈಡೆಡ್ ಬೈ ಮಾಡಿದಾಗ 9 inch ಬರುತ್ತೆ. ಸೊ 9 inch ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಓಕೆ? ಇಲ್ಲಿ ಸೊಂಟದ ಸುತ್ತಳತೆ ಮಾರ್ಕ್ ಹಾಕಿದ್ದೀನಿ, 2 ಲೈನ್ ಸೇರಿಸ್ಕೊಂಡ್ಬಿಡ್ತೀನಿ. ಮಾರ್ಜಿನ್ಗೆ 2 inch ಅಥವಾ ಸೀಮಿಂಗ್ ಅಲಾಯನ್ಸ್ ಅಥವಾ ಎಕ್ಸ್ಟ್ರಾ ಮಾರ್ಜಿನ್ಗೆ 2 inch ಈ ರೀತಿ ಮಾರ್ಕ್ ಹಾಕೊಳ್ಳೋಣ. ಇದು ನಮ್ಮ ಕಾಲರ್ ನೆಕ್, ಎರಡಕ್ಕೂ ಸೇಮ್ ಎಕ್ಸ್ಟ್ರಾನೇ ಬಂದಿದೆ. ಇಲ್ಲಿ ಡಾಟ್ಗೆ ಡಾಟ್ ಮಾರ್ಕ್ ಹಾಕೊಳ್ತೀನಿ. ಸೊ ಇಲ್ಲಿ ಯಾವುದೇ ಡೀಪ್ ನೆಕ್ ಇಲ್ಲ ಡಾಟ್ ಮಾರ್ಕ್ ಹಾಕೊಳ್ಳುವಾಗ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಏನೇ ಅಂತ ಬಂದ್ರು 5.5 inch ನೀವು ಡಾಟ್ ಮಾರ್ಕ್ ಹಾಕೊಳ್ಬಹುದು ಈ ರೀತಿ ಬಂದಾಗ. ಸೊ ಏನ್ 1 inch ಎಕ್ಸ್ಟ್ರಾ ತಗೊಂಡಿದ್ದೀನಿ, ಇದನ್ನ ಈ ಕಡೆ 1/2 inch ಈ ಕಡೆ 1/2 inch ಮಾರ್ಕ್ ಹಾಕಿ ಈ ರೀತಿ ಡಾಟ್ ಮಾರ್ಕ್ ಹಾಕ್ತೀನಿ, ಓಕೆನಾ? ಇಲ್ಲಿ ನಾವು ಡಾಟ್ ಮಾರ್ಕ್ ಹಾಕುವಾಗ ಡೀಪ್ ಏನಿದೆ ಅದಕ್ಕೂ ಇದಕ್ಕೂ 1 inch ಡಿಫ್ರೆನ್ಸ್ ಬರತ್ತಲ್ಲ ನಾವು ಹಾಕೊಳ್ತೀವಿ, ಅದ್ರಲ್ಲಿ ಯಾವ್ದು ಡೌಟ್ ಇರಲ್ಲ. ಸೊ ಇಲ್ಲಿ ಯಾವುದೇ ಡೀಪ್ ಬರಲ್ಲ. ಸೊ ಅವಾಗ 5.5 inch ನೀವು ಡಾಟ್ ಲೆಂತ್ ನ ಆರಾಮ್ಸಿ ಹಾಕೊಳ್ಬಹುದು, ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕಿಂತ ಕಡಿಮೆ ಬೇಡ, ಓಕೆ? ಸೊ ಇವಾಗ ಇಲ್ಲಿ ನಾನು 9 inch ಡೀಪ್ ನೆಕ್ ಇಟ್ಟಿದ್ದೀನಿ. ಇಲ್ಲಿ ಕಾಲರ್ ನೆಕ್ ಅಂತ ಬಂದಾಗ ನಾವೊಂದು 1/2 inch ಡೀಪ್ ಇಟ್ಕೊಳ್ತೀವಿ, 1/2 inch ಅದು ಡೀಪ್ ಅನ್ನಕ್ ಆಗಲ್ಲ, ಶೇಪ್ ಹಾಕಕ್ಕಷ್ಟೇ. ಸೊ ನೆಕ್ ವಿಡ್ತ್ ಎಷ್ಟು ಇಟ್ಕೊಳ್ತೀವಿ ನೋಡಿ, ಈ ರೀತಿ ಡೀಪ್ ಪ್ಲಸ್ ಬಂದಾಗ ನಾವು ನೆಕ್ ವಿಡ್ತ್ ನ 3 inch ಸ್ಟ್ಯಾಂಡರ್ಡ್ 3 inch 3.5 inch ವರ್ಗು ಇಟ್ಕೊಳ್ಬಹುದು. ಸೊ ಕಾಲರ್ ನೆಕ್ಗೆಲ್ಲ ಅಂತ ಅಂದ್ರೆ 3 inch 2.5 inch. ಸೊ ಕಾಲರ್ ನೆಕ್ ಬ್ಲೌಸ್ ಗೆ ಒಂದು ಕಂಪ್ಲೀಟ್ ಕ್ಲಾಸ್ ಮಾಡ್ಬೇಕಾಗುತ್ತೆ ಹೇಳುವಾಗ. ಸೊ ಇಲ್ಲಿ 3 inch 3.5 inch ವರ್ಗು ನೀವು ನೆಕ್ ವಿಡ್ತ್ ಇಡ್ಬಹುದು, 3 ಇಟ್ಕೊಳ್ಳಿ 3.5 ಇಟ್ಕೊಳ್ಳಿ, ಓಕೆ?
ಇಲ್ಲಿಂದ ಎಷ್ಟು ಮಿಗುತ್ತೆ, ನಾಲ್ಕು ಮುಗಿತ್ತೆ. ಸೊ ನಾಲ್ಕು ಇಂಚಲ್ಲಿ ಮುಕ್ಕಾಲು ಇಂಚು ಸೀಮಿಗೆ ಅಲೈನ್ಸ್ಕೋದ್ರೆ ಮೂರು ಕಾಲು ಇಂಚು ನಿಮ್ಗೆ ಇಲ್ಲಿ ಶೋಲ್ಡರ್ ಅನ್ನೋದು ಬರುತ್ತೆ. ಸೊ ಇಲ್ಲಿಂದ ಈ ಶೋಲ್ಡರ್ ಅನ್ನೋದೇನು ಬರುತ್ತೆ, ಆ ರೀತಿ ಬರುತ್ತೆ. ಸೊ ಈ ರೀತಿ ಡೀಪ್ ಪ್ಲಸ್ ಅಲ್ಲಿ ಶೋಲ್ಡರ್ ಮತ್ತೆ ನೆಕ್ ಅಗಲ ಜಾಸ್ತಿ ತಗೊಳ್ಬೇಕು. ಏನಕ್ಕೆ ಅಂತಂದ್ರೆ ಡೀಪ್ ಇರಲ್ಲ, ಒಂದು ಡೀಪ್ ಇರಲ್ಲ. ಸೊ ಹಂಗಾಗಿ ಇಲ್ಲಿ ಡೀಪ್ ಬಂದ್ಬಿಡುತ್ತೆ, ನಾವ್ ಎಷ್ಟೇ ಕಡಿಮೆ ಇಟ್ರು ಬ್ರಾಡ್ ಆಗಿ ಕಾಣುತ್ತೆ. ಏನಕ್ಕಂದ್ರೆ ಇಲ್ಲಿ ಡೀಪ್ ಬರುತ್ತೆ. ಸೊ ಹಂಗಾಗಿ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ನಾವೇನ್ ಮಾಡ್ತೀವಿ, ಶೋಲ್ಡರ್ ನ ಕಡಿಮೆ ಇಟ್ಟಿದ್ವಿ, ನೆಕ್ ಅಗಲ ಹಾಗೆ ಶೋಲ್ಡರ್ ನ ಕಡಿಮೆ ಇಟ್ಕೊಳ್ತೀವಿ. ಇಲ್ಲಿ ಡೀಪ್ ಇರಲ್ಲ. ಸೊ ಏನ್ ಮಾಡ್ಬೇಕು, ನಾವ್ ಇಲ್ಲಿ ನೆಕ್ ಅಗಲ ಹಾಗೆ ಶೋಲ್ಡರ್ ಏನಿದೆ ಎಕ್ಸಾಕ್ಟ್ ಅದನ್ನ ಇಟ್ಕೊಂಡ್ಬಿಡ್ಬೇಕು. ಇನ್ನು ಕಾಲರ್ ನೆಕ್ ಅಂತ ಬಂದಾಗ ಹಾಫ್ ಇಂಚ್ಗೆ ನಾವ್ ಈ ರೀತಿ ನೋಡಿ, ಈ ರೀತಿ ಬಾಕ್ಸ್ ಹಾಕೊಂಡು ಜಸ್ಟ್ ನಾವ್ ಈ ರೀತಿ ಒಂದು ಶೇಪ್ ಕೊಡ್ತೀವಿ. ಸಪೋಸ್ ಕಾಲರ್ ನೆಕ್ ಅಲ್ಲ, ಒಂದ್ ಇಂಚು ಟೂ ಇಂಚ್ ಇಟ್ಕೊಳ್ತೀವಿ ಅಂತ ಅಂದ್ರೆ, ಸೊ ಒಂದ್ ಇಂಚು ಟೂ ಇಂಚ್ ಅಂದ್ರೆ ಇಲ್ಲಿಗೆ ಬರುತ್ತೆ. ಸೊ ಈ ರೀತಿ ಬಾಕ್ಸ್ ಹಾಕೊಂಡು ಇಲ್ಲೂ ಅಷ್ಟೇ ಜಸ್ಟ್ ಈ ರೀತಿ ಒಂದು ಶೇಪ್ ಕೊಡ್ತೀವಿ. ಸೊ ಅವಾಗ್ಲೂ ಅಷ್ಟೇ ನಮ್ಗೆ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ, ಓಕೆನಾ? ಸೊ ಈ ತರ ಎಕ್ಸಾಕ್ಟ್ ಇಟ್ಕೊಂಡು. ಸೊ ಇವಾಗ ಆರ್ಮಲ್ ರೌಂಡ್ ಅಲ್ಲಿ ಏನ್ ಚೇಂಜಸ್ ಬರುತ್ತೆ, ಓಕೆನಾ? ಇಲ್ಲಿ ಏನ್ ಫಿಟ್ಟಿಂಗ್ ಮೆಷರ್ಮೆಂಟ್ ಇದೆ, ಇಲ್ಲೂ ಅಷ್ಟೇ ನಾನು ಆರ್ಮಲ್ ಹಾಕ್ದಾಗ ಆರ್ಮಲ್ ರೌಂಡ್ ಹಾಕ್ದಾಗ ಫಿಟ್ಟಿಂಗ್ ಮೆಷರ್ಮೆಂಟ್ ಏನಿದೆ, ಸೊ ಅದ್ರೊಳಗಡೆನೆ ಬರ್ಬೇಕು. ಇಲ್ಲೂ ಅಷ್ಟೇ ಫಿಟ್ಟಿಂಗ್ ಮೆಷರ್ಮೆಂಟ್ ನೋಡಿ ಇಲ್ಲಿದೆ, ಇದ್ರೊಳಗಡೆನೆ ಬರ್ಬೇಕು. ನಾವೇನ್ ಮಾಡ್ಬೇಕು, ಇವಾಗ ಬ್ಯಾಕ್ ಆರ್ಮಲ್ ಜಸ್ಟ್ ಈ ರೀತಿ ಶೇಪ್ ಕೊಡ್ಬೇಕು. ಇಲ್ಲಿ ಏನಾಗುತ್ತೆ, ಇಷ್ಟೇ ಗ್ಯಾಪ್ ನಮ್ಮ ಚೆಸ್ಟ್ ಮೆಷರ್ಮೆಂಟ್ಗೂ ಆರ್ಮೋಲ್ ಲೆಂತ್ ಲೈನ್ ಏನ್ ಹಾಕಿದೀವಿ, ಇಲ್ಲಿಂದ ನಮ್ಗೆ ಒಂದ್ ಇಂಚ್ ಅಷ್ಟೇ ಗ್ಯಾಪ್ ಸಿಕ್ಕಿರೋದು, ಎಕ್ಸ್ಟ್ರಾ ಸಿಕ್ಕಿಲ್ಲ. ಸೊ ಇಷ್ಟೇ ಆರ್ಮೋಲ್ ರೌಂಡ್ ಬರೋದು. ಕೆಲವ್ರು ಏನ್ ಮಾಡ್ತೀರಾ, ಇಲ್ಲಿ ಸ್ಪೇಸ್ ಇಷ್ಟೇ ಇದೆ, ಇದನ್ನ ಗಮನಿಸೋದೇ ಇಲ್ಲ, ಇಲ್ಲಿಂದ ಕೊಡ್ತಾರೆ ಈ ತರ. ಇದು ರಾಂಗ್. ಏನ್ ಆರ್ಮೋಲ್ ರೌಂಡ್ ಫಿಟ್ಟಿಂಗ್ ಬರುತ್ತೆ ಅದು ನಮ್ ಚೆಸ್ಟ್ ಮೆಷರ್ಮೆಂಟ್ ಒಳಗಡೆನೆ ಬರ್ಬೇಕು, ಆಚೆಗಡೆ ಹೋಗ್ಬಾರ್ದು. ಸೊ ಹಾಫ್ ಇಲ್ಲಿ ನಾವು ಶೋಲ್ಡರ್ ಡೀಪ್ ಲೆಸ್ ಇಟ್ಟಾಗ ಶೋಲ್ಡರ್ ಸ್ಲೋಪ್ಗೆ ನಾವು ಹಾಫ್ ಇಂಚು ಮಾರ್ಕ್ ಹಾಕ್ಲೇಬೇಕು ಶೋಲ್ಡರ್ ಸ್ಲೋಪ್ಗೆ. ನೋಡಿ ನಮ್ಮ ಏನಿರುತ್ತೆ ಇದು, ಈ ರೀತಿ ಸ್ವಲ್ಪ ಕ್ರಾಸ್ ಇರುತ್ತೆ, ಹಾಫ್ ಇಂಚ್ ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಲೇಬೇಕು. ಸೊ ಇದನ್ನ ನಾನು ಡೀಪ್ ನೆಕ್ ಬ್ಲೌಸ್ ಅಲ್ಲಿ ಹೇಳಲ್ಲ, ಶೋಲ್ಡರ್ ಸ್ಲೋಪ್ಗೆ ನಾನು ಯಾವ ಬ್ಲೌಸ್ ಅಲ್ಲೂ ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕ ಕೇಳಿಲ್ಲ. ಏನಕ್ಕೆ ಅಂದ್ರೆ ಆಲ್ರೆಡಿ ಡೀಪ್ ಬ್ರಾಡ್ ಇರುತ್ತೆ ನೆಕ್ ನಾವು. ಸೊ ಏನಾಗುತ್ತೆ, ಬ್ರಾಡ್ ಡೀಪ್ ಇಟ್ಟಾಗ ಏನಾಗುತ್ತೆ, ಇದು ಅಗಲ ಆಗಿ ಹಿಂಗ್ ಬೀಳ್ತಾ ಇರುತ್ತೆ, ಓಕೆನಾ? ಸೊ ಅದರಲ್ಲಿ ನಾವಿನ್ನ ಶೋಲ್ಡರ್ ಸ್ಲೋಪಿಗೆ ನಾವಿಟ್ರೆ ಅದಿನ್ನು ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕುವ ಯಾವುದೇ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿಲ್ಲ. ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಲೂ ಬೇಡಿ ಡೀಪ್ ನೆಕ್ ಬ್ಲೌಸ್ಗೆ. ಡೀಪ್ ಪ್ಲಸ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್ ಮಸ್ಟ್ ನೀವು ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕ್ಲೇಬೇಕು. ಏನಾದ್ರೆ ಪೂರ್ತಿ ಶೋಲ್ಡರ್ ಇಟ್ಕೊಳ್ತೀವಿ ನೋಡಿ, ಇಲ್ಲಿಂದ ಹಿಂಗೆ ಸ್ಲೋಪ್ ಇದೆಯಾ, ಈ ಸ್ಲೋಪ್ ಕರೆಕ್ಟ್ ಆಗಿ ಕೂತ್ಕೊಬೇಕು, ಯಾವುದೇ ಕಾರಣಕ್ಕೂ ಇದು ಬೀಳಲ್ಲ. ನಾವು ಶೋಲ್ಡರ್ ಸ್ಲೋಪ್ ಹಿಡ್ದಿರಾ, ನಾವು ಹಾಗೆ ಸ್ಟಿಚ್ ಮಾಡಿದ್ರೆ ಇದಕ್ಕೆ ಹಿಂಗೆ ಎದ್ ನಿಂತ್ಕೊಳ್ಳುತ್ತೆ. ಶೋಲ್ಡರ್ ಸ್ಲೋಪ್ ಮಸ್ಟ್ ಇರ್ಲೇಬೇಕು, ಮಸ್ಟ್ ಅಂಡ್ ಮಸ್ಟ್ ನೀವು ಇಡ್ಲೇಬೇಕು. ಇದಕ್ಕೆ ಬೇಡ, ಏನಂದ್ರೆ ಇದು ಹೆಂಗಿದ್ರು ಹಿಂಗ್ ಬೀಳ್ತಾ ಇರುತ್ತೆ, ಅದೇ ಸ್ಲೋಪ್ ಆಗ್ತಿರುತ್ತೆ. ನಾವು ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕೋದೇ ಬೇಡ, ಅದೇ ಬೀಳ್ತಿರುತ್ತೆ. ಸೊ ಅದ್ರಲ್ಲಿ ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕಿದ್ರೆ ಅದಿನ್ನೂ ಬೀಳುತ್ತೆ. ಸೊ ಇದು ಪ್ರಾಬ್ಲಮ್. ಸೊ ಇಷ್ಟು ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚ್ ಮಾರ್ಕ್ ಹಾಕಿದ್ಮೇಲೆ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಡಬೇಕು, ಓಕೆನಾ? ಇದು ನಾವು ಕಟ್ ಮಾಡ್ತೀವಿ ಕಟಿಂಗ್ ಅಲ್ಲಿ, ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಬಿಡಬೇಕು. ಬಿಟ್ಟು ಇಲ್ಲಿಂದ ನಾವು ಮಾರ್ಕ್ ಹಾಕೋಣ. ನಂದು ಆರ್ಮೋಲ್ ರೌಂಡ್ ಎಷ್ಟು, 16 ಇಂಚು. ಈಗ ನಾನು ನನ್ನ ಚೆಸ್ಟ್ ಮೆಷರ್ಮೆಂಟ್ ಹಾಕಿರೋದ್ರಿಂದ ಇದಕ್ಕೂ ನಾನು 16 ಇಂಚೆ ಹಾಕಿದ್ದು, ಅಂದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು ಇಲ್ಲಿಂದ ನಾವು ಮೆಷರ್ ಮಾಡಿದಾಗ. ಸೊ ಇದ್ರಲ್ಲಿ ಎಷ್ಟು ಬರುತ್ತೆ, ಯಾವ ತರ ಹಾಕಿದ್ವಿ ಚೆಕ್ ಮಾಡೋಣವಾ? ನೋಡಿ ಇಲ್ಲಿಂದ ಟೇಪ್ ಇಟ್ಕೊಳ್ಳಿ, ಇಟ್ಕೊಂಡು ನೋಡಿ ಈ ರೀತಿ ಎಕ್ಸಾಕ್ಟ್ 8 ಇಂಚು ಬರ್ತಾ ಇದೆ. ಇನ್ನೊಂದ್ಸರಿ ನೋಡಿ, ಇಲ್ಲಿಂದ ಇಲ್ಲಿಂದ ಮಾರ್ಕ್ ಮೆಷರ್ ಹಾಕೊಳ್ಬೇಕು ನೋಡಿ, ಎಕ್ಸಾಕ್ಟ್ ಆಗಿ 8 ಇಂಚು ಆರ್ಮೋಲ್ ರೌಂಡ್ ಬರ್ತಾ ಇದೆ. ಸೊ ಇಲ್ಲಿ ಏನ್ ಡಿಫ್ರೆನ್ಸ್ ಆಯ್ತು, ಇಲ್ಲಿ ಶೋಲ್ಡರ್ ಚಿಕ್ಕದಾಯ್ತು, ಆರ್ಮೋಲ್ ಲೆಂತ್ ಇಲ್ಲಿ ಬಂತು. ಇಲ್ಲಿ ಶೋಲ್ಡರ್ ದೊಡ್ಡದಾಯ್ತು, ಆರ್ಮೋಲ್ ಲೆಂತ್ ಇಲ್ಲಿ ಬಂತು. ಇಲ್ಲಿ ಆರ್ಮೋಲ್ ಲೆಂತ್ ಲೈನ್ ಇಂದ ನಮ್ಮ ಫಿಟ್ಟಿಂಗ್ ಮೆಷರ್ಮೆಂಟ್ಗೆ ನೋಡಿ ಇಷ್ಟು ಸ್ಪೇಸ್ ಇದೆ. ಇಲ್ಲಿ ಏನಾಗಿದೆ, ಇಲ್ಲಿಂದ ನಮ್ಮ ಫಿಟ್ಟಿಂಗ್ ಮೆಷರ್ಮೆಂಟ್ ಇದು, ಇದು ನಮ್ಮ ಫಿಟ್ಟಿಂಗ್ ಮೆಷರ್ಮೆಂಟ್, ನಮ್ಮ ಆರ್ಮೋಲ್ ಲೆಂತ್ ಲೈನ್ ಇದು. ಇಲ್ಲಿಂದ ನಮ್ಗೆ 1 ಇಂಚ್ ಅಷ್ಟೇ ಸಿಕ್ಕಿರೋದು. ಇಲ್ಲಿಂದ ಎಷ್ಟಿದೆ ನೋಡಿ, 4 ಇಂಚ್ ಇದೆ. ಇಲ್ಲಿಂದ ಜಸ್ಟ್ 1 ಇಂಚ್ ಇರೋದು, ಓಕೆನಾ? ಇಲ್ಲಿಂದ ಇದು ಇಲ್ಲಿಗೆ ಬಂದು ಇಲ್ಲಿ ಕವರ್ ಆಗಿದೆ ಅಲ್ವಾ, ಈ ಸ್ಪೇಸ್ ಕವರ್ ಆಗಿದೆಯಲ್ಲ, ಈ ಸ್ಪೇಸ್ ಬಂದು ಈ ತರ ಕಾಲರ್ ನೆಕ್ ಅಥವಾ ಬೋಟ್ ನೆಕ್ ಅಥವಾ ಡೀಪ್ ಲೆಸ್ ಬ್ಲೌಸ್ ಅಲ್ಲಿ ಈ ಲೆಂತ್ ಏನ್ ಜಾಸ್ತಿ ಆಗೋದ್ರಿಂದ ಈ ಲೆಂತ್ ಅಲ್ಲಿ ಕವರ್ ಆಗುತ್ತದು. ಸೊ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಟ್ಟಿದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಓಕೆನಾ? ಸೊ ಇದ್ರಲ್ಲಿ ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ,
ಖಂಡಿತ ಇದನ್ನ ಕ್ಲಾರಿಟಿ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಆದಷ್ಟು ನನ್ನ ಮಟ್ಟಿಗೆ ನಾನು ಅರ್ಥ ಮಾಡಿಸಿದೀನಿ. ಗೊತ್ತಾಯ್ತಾ ನೋಡಿ, ಇಲ್ಲಿ ಈ ಸ್ಪೇಸ್ ಕಡಿಮೆ ಆಗುತ್ತೆ, ಈ ಸ್ಪೇಸ್ ಜಾಸ್ತಿ ಆಗುತ್ತೆ, ಇಲ್ಲಿ ಈ ಸ್ಪೇಸ್ ಜಾಸ್ತಿ ಆಗುತ್ತೆ, ಈ ಸ್ಪೇಸ್ ತುಂಬಾನೇ ಕಡಿಮೆ ಆಗುತ್ತೆ. ಬಟ್ ನಮ್ಮ ಹಾರ್ಮಲ್ ರೌಂಡ್ ಬರಬೇಕು. ಹಾರ್ಮಲ್ ರೌಂಡ್ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಆಯಾ ಬ್ಲೌಸಿಗೆ ತಕ್ಕನಾಗಿ ಶೋಲ್ಡರ್ ಮತ್ತೆ ಆರ್ಮೋಲ್ ನ ಇಟ್ಕೊಳ್ಬೇಕು. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಇದಕ್ಕಿಂತ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಕ್ಲಾಸು. ಬೇಸಿಕ್ ಆನ್ಲೈನ್ ಕ್ಲಾಸ್ ಇಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ನೋಡಿ, ಚಾನಲ್ ಚೆಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ಗೆ, ಅಲ್ಲೂ ಕೂಡ ನೀವು ವಾಟ್ಸಪ್ ಮಾಡಿದ್ರೆ ಅಲ್ಲೂ ಕೂಡ ನಾವು ಲಿಂಕ್ ಕೊಡ್ತೀವಿ. ನೋಡ್ಬಿಟ್ಟು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಫೋರ್ತ್ ಬ್ಯಾಚ್ ನ ಸದ್ಯದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀನಿ. ಥರ್ಡ್ ಬ್ಯಾಚ್ ಇವತ್ತಿಂದ ಶುರುವಾಗಿದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಕೇರ್, ಬಾಯ್, ಥ್ಯಾಂಕ್ ಯು.